ಗೈಸ್, ನನ್ನ ಹತ್ರ ಒಂದು ಕ್ವಶನ್ ಇದೆ. ಇದು ಎಕ್ಸಾಮಿನೇಷನ್ ಪಾಯಿಂಟ್ ಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಇದೇ ತರದೇ ಬರುತ್ತೆ, ನೋಡ್ಬೋದು. ಎ ಫರ್ಮ್ ಹ್ಯಾಸ್ ದ ಫಾಲೋಯಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂಡ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಸೋಸಿಯೇಟೆಡ್ ವಿತ್ ಇಟ್ ಆಸ್ ಶೋನ್ ಇನ್ ದ ಫಾಲೋಯಿಂಗ್ ಟೇಬಲ್. ಯು ಆರ್ ರಿಕ್ವೈರ್ಡ್ ಟು ಕಂಪ್ಯೂಟ್ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೋರ್ಸ್ ಆಫ್ ಫಂಡ್ಸ್, ಡೆಟ್ಸ್ 4 lakhs, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 2 lakhs, ಈಕ್ವಿಟಿ ಶೇರ್ ಕ್ಯಾಪಿಟಲ್ 3 lakhs, ಕಾಸ್ಟ್ ಆಫ್ ರಿಟೈನ್ ಅರ್ನಿಂಗ್ಸ್ 10 lakhs. 10 lakhs, 1 lakh, ಟೋಟಲ್ 10 lakhs. ಓಕೆನಾ? ಇಲ್ಲಿ ನಿಮ್ಗೆ ಇನ್ನೊಂದು ಪಾಯಿಂಟ್ ಬಂದಿದೆ, ಏನದು ಅಂದ್ರೆ ಕಾಸ್ಟ್ ಆಫ್ ರಿಟೈನ್ ಅರ್ನಿಂಗ್ಸ್. ಆಮೇಲೆ ಹೇಳ್ತೀನಿ. ಪೋರ್ಷನ್ ಡಬ್ಲ್ಯೂ ಇನ್ ಟೋಟಲ್ ಕ್ಯಾಪಿಟಲ್ ಸ್ಟ್ರಕ್ಚರ್ 40, 20, 30, 10, 100. ಓಕೆನಾ? ಕಾಸ್ಟ್ ಆಫ್ ಕ್ಯಾಪಿಟಲ್ 9.6, 10.65, 13.15, 12. ಓಕೆನಾ? ಯು ಆರ್ ರಿಕ್ವೈರ್ಡ್ ಟು ಕಂಪ್ಯೂಟ್ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇನ್ ದ ಫಾಲೋಯಿಂಗ್ ಕೇಸಸ್: ಅಕಾರ್ಡಿಂಗ್ ಟು ಬುಕ್ ವ್ಯಾಲ್ಯೂ, ಅಕಾರ್ಡಿಂಗ್ ಟು ಮಾರ್ಕೆಟ್ ವ್ಯಾಲ್ಯೂ, ಇಫ್ ಮಾರ್ಕೆಟ್ ಪ್ರೈಸ್ ಆಫ್ ದ ಈಕ್ವಿಟಿ ಶೇರ್ ಈಸ್ 180 rupees ಪರ್ ಶೇರ್ ಅಂತ ಇದೆ. ಈಕ್ವಿಟಿ ಶೇರ್ ಈಸ್ 180 rupees ಪರ್ ಶೇರ್. ಈಗ ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಈಗ ನಾವೇನ್ ಮಾಡ ಅಂದ್ರೆ ಕಂಪ್ಯೂಟೇಷನ್ ಆಫ್ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಏನಿದು ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್? ಫಸ್ಟ್ ಸೋರ್ಸಸ್ ಆಫ್ ಫಂಡ್ಸ್. ಸೋರ್ಸಸ್ ಆಫ್ ಫಂಡ್ಸ್ ಏನೇನಿದೆ? ಡೆಟ್ ಇದೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ, ಕಾಸ್ಟ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್ ಇದೆ. ಕರೆಕ್ಟಾ? ರಿಟೈನ್ಡ್ ಅರ್ನಿಂಗ್ಸ್ ಕರೆಕ್ಟ್ ಏನಪ್ಪ? ಅಮೌಂಟ್ ಎಷ್ಟೆಷ್ಟ್ ಇದೆ ಹೇಳ? 4 lakhs, 2 lakhs, 3 lakhs, 3 lakhs, 1 lakh, 1 lakh. ಕರೆಕ್ಟ್ ಏನಪ್ಪ? ಈಗ ಫಸ್ಟ್ ಇದನ್ನ ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಬರ್ತಾ ಇದೆ? 10 lakhs ಬರ್ತಾ ಇದೆ. ಕರೆಕ್ಟಾ? ಈಗ ನಮಗೆ ವೇಟ್ಸ್ ಬೇಕು. ಏನಂತ ಹೇಳ್ತೀವಿ? ವೇಟ್ಸ್. ವೇಟ್ಸ್ ಅಂದ್ರೆ ಏನು ಸರ್? ವೇಟ್ಸ್ ಅಂದ್ರೆ ವೆರಿ ಸಿಂಪಲ್. ಒಟ್ಟು 10 lakh rupees ಬಂಡವಾಳ ಹಾಕಿದೀವಿ, ಕರೆಕ್ಟಾ? ಈ ಬಂಡವಾಳದಲ್ಲಿ ಡೆಟ್ 4 lakhs ಇದೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಂದ 2 lakhs ತಗೊಂಡಿದೀವಿ, 3 lakhs ಪ್ರಿಫರ್ ಈಕ್ವಿಟಿಯಿಂದ ತಗೊಂಡಿದೀವಿ, ಇನ್ 1 lakh ಏನಿದು ರಿಟೈನ್ಡ್ ಅರ್ನಿಂಗ್ಸ್? ರಿಟೈನ್ಡ್ ಅರ್ನಿಂಗ್ಸ್ ಅಂದ್ರೆ ನಾವು ಎಷ್ಟೋ ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇರ್ತೀವಿ, ಪ್ರತಿ ವರ್ಷ ಬಂದಿರೋ ಪ್ರಾಫಿಟ್ ಅಲ್ಲಿ ಒಂದಷ್ಟು ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಿರ್ತೀವಿ. ಎಲ್ಲಿ ಟ್ರಾನ್ಸ್ಫರ್ ಮಾಡಿರ್ತೀವಿ? ರಿಸರ್ವ್ ಗೆ. ಆ ಪ್ರಾಫಿಟ್ ಎಲ್ಲ ರಿಸರ್ವ್ ಟ್ರಾನ್ಸ್ಫರ್ ಮಾಡೋದು. ಪ್ರಾಫಿಟ್ ಎಲ್ಲ ಯಾರಿಗೆ ಸೇರ್ಬೇಕಾಗಿರೋದು? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸೇರ್ಬೇಕಾಗಿದೆ. ಕರೆಕ್ಟಾ? ಎಸ್ ಆರ್ ನೋ? ಆ ದುಡ್ಡೆಲ್ಲ ರಿಸರ್ವ್ ಮಾಡಿ ಇಟ್ಕೊಂಡಿರೋ ದುಡ್ಡು ಎಲ್ಲಿಟ್ಟಿರ್ತೀವಿ? ಬಿಸ್ನೆಸ್ ನಲ್ಲೇ ಹಾಕಿರ್ತೀವಿ. ಕರೆಕ್ಟ್ ಇಲ್ಲ? ಹಾಗಾದ್ರೆ ಅದರಿಂದ ಬಂದಿರೋ ದುಡ್ಡು ಎಷ್ಟು ತಗೊಂಡಿದೀವಿ? 1 lakh ಯೂಸ್ ಮಾಡ್ಬೋದು. ಅರ್ಥ ಆಯ್ತಾ? ಈಗ ನಾವು ಟೋಟಲ್ 10 lakhದಲ್ಲಿ ಡೆಟ್ 4 lakh ತಗೊಂಡಿದೀವಿ. ಎಷ್ಟು ಪ್ರಪೋರ್ಷನ್ ತಗೊಂಡಿದೀವಿ ಅಂದ್ರೆ 4 lakhs / 10 lakhs 0.4% ತಗೊಂಡಿರ್ತೀವಿ. 2 lakhs / 10 lakhs 0.2% ತಗೊಂಡಿರ್ತೀವಿ. 3 lakhs / 10 lakh ಅಂದ್ರೆ 0.30%. 1 lakh / 10 lakh ಈ 0.10. ಇಷ್ಟು ಟೋಟಲ್ ಮಾಡಿದ್ರೆ 1% ಬರುತ್ತೆ ಅಥವಾ 100% ಬರುತ್ತೆ. ಕ್ಲಿಯರ್? ವೆರಿ ಗುಡ್. ಈಗ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಿದು? ಕಾಸ್ಟ್ ಆಫ್ ಕ್ಯಾಪಿಟಲ್ ಸಿಸಿ ಅಂತ ಹೇಳ್ತೀವಿ. ಕಾಸ್ಟ್ ಆಫ್ ಕ್ಯಾಪಿಟಲ್ ಇಲ್ಲಿ ಎಷ್ಟೆಷ್ಟು ಕೊಡ್ತೀವಂತೆ ಬಡ್ಡಿ ಅಂದ್ರೆ 9.60, 10.65, 13.15. ಇದಕ್ಕೆ ಎಷ್ಟು ಕೊಡ್ತಾ ಇದೀವಿ? 12% ಕೊಡ್ತಾ ಇದೀವಿ. ಇದನ್ನ ದಯವಿಟ್ಟು ಟೋಟಲ್ ಮಾಡಕ್ ಹೋಗ್ಬೇಡಿ. ಓಕೆನಾ? ಈಗ ನಾವೇನ್ ಮಾಡ್ತೀವಿ? ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮಾಡ್ತೀವಿ. ಏನಿದು ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್? ಓಕೆನಾ? ಈಗ ಇದನ್ನ ಹೆಂಗ್ ಮಾಡೋದು ಅಂದ್ರೆ ವೇಟ್ಸ್ ಇಂಟು ಏನಿದು ಸಿಸಿ, ವೇಟ್ಸ್ ಇಂಟು ಸಿಸಿ ಕಾಸ್ಟ್ ಆಫ್ ಕ್ಯಾಪಿಟಲ್ 3.84. ಆಮೇಲೆ 1.92. ಇದು ಸರ್ 2.16. ಇದು 2.13.
ಇದು 1.20 ಕರೆಕ್ಟ್ ಈಗ ಟೋಟಲ್ ಮಾಡಿ ಟೋಟಲ್ ಮಾಡಿದ್ರೆ 7 12 10 12 13 21 5 6 8 ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ 11.12% ಓಕೆನಾ ಅಂದ್ರೆ ನಾವು ತಗೊಂಡಿರೋ 10 lakh ರುಪೀಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಿದು ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ 10 lakhs ಮೇಲೆ ಆವರೇಜ್ ಆಗಿ 11.12% ಅಷ್ಟು ಕೊಡ್ತೀವಿ ಅಂದ್ರೆ 1 lakh 11,200 ರುಪೀಸ್ ಅಷ್ಟು ವರ್ಷಕ್ಕೆ ನಾವೇನ್ ಮಾಡಿಟ್ಕೊಂಡಿರ್ಬೇಕು ರೆಡಿ ಆಗಿ ಇಟ್ಕೊಂಡಿರ್ಬೇಕು ಕೊಡೋದಕ್ಕೆ. ಇಷ್ಟಕ್ಕಿಂತಲೂ ಜಾಸ್ತಿ ಬಂದ್ರೆ ಪ್ರಾಫಿಟ್ ಕಂಪನಿ ಒಳ್ಳೆಯದಾಗುತ್ತೆ, ಇದಕ್ಕಿಂತಲೂ ಕಡಿಮೆ ಬಂದ್ರೆ ಲಾಸ್ ಅಲ್ಲಿ ನಡೀತದೆ ಕಂಪನಿ. ಕರೆಕ್ಟ್ ಇಲ್ಲ, ನಾವು ಇಸ್ಕೊಳ್ಳೇಬೇಕು ಕರೆಕ್ಟ್. ಇದು ಬುಕ್ ವ್ಯಾಲ್ಯೂ ಏನೋ ನಮ್ಗೆ ಕೊಟ್ಟಿರ್ತಕ್ಕಂತ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಕ್ಕಂತ ಬುಕ್ ವ್ಯಾಲ್ಯೂ. ಈಗ ಇದೇ ತರದನ್ನ ನಾವು ಮಾರ್ಕೆಟ್ ವ್ಯಾಲ್ಯೂ ನಲ್ಲಿ ಮಾಡಬೇಕು. ಏನದು ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ವ್ಯಾಲ್ಯೂ ನೋಡಿ. ಮಾರ್ಕೆಟ್ ವ್ಯಾಲ್ಯೂ ಮಾಡೋದು ತುಂಬಾ ಈಸಿ ಓಕೆನಾ. ಸೋರ್ಸಸ್ ಡೆಟ್ ಪ್ರಿಫರೆನ್ಸ್ ಈಕ್ವಿಟಿ ಅಷ್ಟೇ ಬರೋದು, ರಿಟೈನ್ಡ್ ಅರ್ನಿಂಗ್ಸ್ ಬರಲ್ಲ. ಯಾಕೆ ಅಂತ ಹೇಳ್ತೀವಿ, ಯಾಕೆ ಅಂತ ಹೇಳಿದ್ರೆ ಇದು ಸಾಕು ಇಲ್ಲ ಓಕೆನಾ. ಯಾಕೆ ಅಂದ್ರೆ ಈ 1 lakh ರೂಪಾಯಿ ರಿಟೈನ್ಡ್ ಅರ್ನಿಂಗ್ಸ್ ಯಾರಿಗೆ ಸೇರಿರೋದು, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸೇರಿದೆ. ಕರೆಕ್ಟ್ ಇಲ್ಲ. ಸಿ, ಒಂದು ಈಕ್ವಿಟಿ ಶೇರ್ ಬೆಲೆ 100 rupees ಅಂತ ಅನ್ಕೋಣ. ಎಷ್ಟು ಅನ್ಕೋಣ, 100 rupees. ಮಾರ್ಕೆಟ್ ಬೆಲೆ ಎಷ್ಟಾಗಿದೆ ಅಂತೆ, 180 rupees ಆಗಿದೆ. ಹೌದಾ? ಹಾಗಾದ್ರೆ 3 lakh ಡಿವೈಡೆಡ್ ಬೈ 100 rupees ಅಂತ ಹೇಳಿದ್ರೆ ಎಷ್ಟಾಯ್ತು, 3000 ಶೇರ್ಸ್ ಆಗಿದೆ. ಕರೆಕ್ಟ್, ಎಷ್ಟಾಯ್ತಪ್ಪ, 3000 ಈಕ್ವಿಟಿ ಶೇರ್ಸ್ ಆಗಿದೆ. ಕರೆಕ್ಟ್. ಹಾಗಾದ್ರೆ 3000 ಶೇರ್ಸ್ ಇವತ್ತಿನ ಬೆಲೆ ಮಾರ್ಕೆಟ್ ಪ್ರೈಸ್ ಎಷ್ಟಿದ್ಯಪ್ಪ ಅಂದ್ರೆ 180 rupees ಇದೆ. ಹಾಗಾದ್ರೆ ಇದ್ರದ್ದು ಅಮೌಂಟ್ ಎಷ್ಟಾಯ್ತು, 580 × 3 lakh 5 lakh 40,000 ನೋಡಿ, ಇವೆರಡೂ ಸೇರಿಸಿದ್ರು ಕೂಡ 5 lakh 40 ಆಗಲ್ಲ. ಕರೆಕ್ಟ್. ಅಂದ್ರೆ ಈ 1 lakh ಆಕ್ಚುಲ್ ಆಗಿ ಯಾರಿಗೆ ಸೇರಿರೋದು, ಈಕ್ವಿಟಿ ಅವ್ರಿಗೆ ಸೇರಿರೋದು. ಅದು ಹಾಕಿದ್ರು ಕೂಡ 4 lakh ಬರ್ತಾ ಇದೆ, ಬಟ್ ಮಾರ್ಕೆಟ್ ಅಲ್ಲಿ ಅದಕ್ಕಿಂತ ಏನಾಗ್ತಾ ಇದೆ, ಜಾಸ್ತಿ ಓಡ್ತಾ ಇದೆ. ಅದಕ್ಕೆ ಮಾರ್ಕೆಟ್ ಪ್ರೈಸ್ ಏನಾಗಿದೆ, 180 rupees ಇದೆ. ಕರೆಕ್ಟ್. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಷ್ಟೇ ಇದೆ, ಎಷ್ಟಿದೆ, 2 lakh ಇರುತ್ತೆ. ಅದೇನ್ ಚೇಂಜ್ ಆಗಿಲ್ಲ, ಹೇಳಿದ್ ಕೊಟ್ಟಿದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಡೋನು. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿದ್ದಾರೆ, ಈಕ್ವಿಟಿ ಶೇರ್ ಬೆಲೆ 180 rupees ಆಗಿದೆ, ಇನ್ ಮಿಕ್ಕಿದೆಲ್ಲ ಏನಾಗಿರುತ್ತೆ, ಅಷ್ಟೇ ಇರುತ್ತೆ. ಕರೆಕ್ಟ್. ಡೆಟ್ ಎಷ್ಟ್ ಇದೆ, 4 lakh ಇದೆ. ಕರೆಕ್ಟ್. ಟೋಟಲ್ ಮಾಡಿ ಎಷ್ಟ್ ಬರುತ್ತೆ, 11,40,000 ಬರ್ತಾ ಇದೆ. ಕರೆಕ್ಟ್. ಈಗ ನೀವು ಮಾಡ್ಬೇಕಾಗಿರೋ ಕೆಲಸ, ವೇಟ್ಸ್ ಕ್ಯಾಲ್ಕುಲೇಟ್ ಮಾಡಿ. ಸಾರಿ, ವೇಟ್ಸ್ ಮಾಡಿ. ಹೆಂಗ್ ಮಾಡೋದು, 4 lakh ಡಿವೈಡೆಡ್ ಬೈ 11,40,000. 4 lakh ಡಿವೈಡೆಡ್ ಬೈ 11,40,000 0.35. 2 lakh ಡಿವೈಡೆಡ್ ಬೈ 11,40,000 0.15. 5 lakh 40 ಡಿವೈಡೆಡ್ ಬೈ 11,40,000 0.47. ಹಾಗಾದ್ರೆ ಇದನ್ನ 3.6 ಮಾಡಿ, ಇದನ್ನ 3.7 ಮಾಡಿ ಓಕೆನಾ, 1.7 ಮಾಡಿ, ಅಥವಾ ಇದನ್ನ 1.6 ಮಾಡಿ, ಇದನ್ನ 8 ಮಾಡಿ, ನಮ್ಗೆ 1 ಬರಬೇಕು ಓಕೆನಾ, 1 ಬರಬೇಕು ಓಕೆನಾ. ಗಾಟ್ ಇಟ್? ನೌ ಕಾಸ್ಟ್ ಆಫ್ ಕ್ಯಾಪಿಟಲ್ ಸಿಸಿ ಸೇಮ್ ಇರುತ್ತೆ, ಎಷ್ಟಿದೆ, 9.6, 10.65, 13.15. ರಿಟೈನ್ಡ್ ಅರ್ನಿಂಗ್ಸ್ ಲೆಕ್ಕಕ್ಕಿಲ್ಲ, ಯಾಕೆ ಅಂದ್ರೆ ಇದರಲ್ಲೇ ಇನ್ಕ್ಲೂಡ್ ಆಗೋಗ್ಬಿಟ್ಟಿರುತ್ತೆ ರಿಟೈನ್ಡ್ ಅರ್ನಿಂಗ್ಸ್. ಈ 5 lakh 40 ನಲ್ಲಿ ಏನಾಗಿದೆ, ರಿಟೈನ್ಡ್ ಅರ್ನಿಂಗ್ಸ್ ಇನ್ಕ್ಲೂಡ್ ಆಗಿದೆ ಓಕೆನಾ. ಈಗ ನಮಗೆ ಎಷ್ಟು ಬರುತ್ತೆ ಹೇಳಿ, ಡಬ್ಲ್ಯೂ ಸಿಸಿ
0.36 into 9.6. 3.45. 0.16 into 10.65. 1.704. Okay. 6.312. Okay. ಈಗ ಟೋಟಲ್ ಮಾಡಿ ಇದನ್ನ 6, 6, 10, 14, 10, 11. 11.466. 3.456. 3.456. 11.472. ಓಕೆ ನಾ. ಸೊ ಆಸ್ ಪರ್ ಮಾರ್ಕೆಟ್ ವ್ಯಾಲ್ಯೂ ವೆಯ್ಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಸ್ ಈಕ್ವಲ್ಸ್ ಟು 11.472. ಹಾಗಾದ್ರೆ 11,40,000 ರುಪೀಸ್ ಮೇಲೆ 11.472% ಎಷ್ಟು ಬರುತ್ತೋ ಹೇಳಿ. 11% 1,30,000 ಚೇಂಜ್ ಬರುತ್ತೆ ಅಥವಾ 20,000 ಚೇಂಜ್ ಬರುತ್ತೆ. 13,78,000 ಮಗ 11,40,000 ಇಂಟು 11.472% 1,30,780. ನನಗೆ ಗೊತ್ತಾಗ್ತ ಈಗ ನೀವು ನಂಬರ್ ಹ್ಯೂಜ್ ಬರೋಕ್ ಆಗಲ್ಲ. 11,00,000 ಮೇಲೆ 10% ಅಂದ್ರೆ 1,10,000 ಕರೆಕ್ಟ್ ಏನಪ್ಪ. ಆ ಲೆಕ್ಕಕ್ಕೆ ಹೋದ್ರೆ 1,13,000, 1,12,000 ಬರಬೇಕು. ಅರ್ಥ ಆಯ್ತಾ? ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ನೀವು ಬರೀ ಕ್ಯಾಲ್ಕುಲೇಟರ್ ಮೇಲೆ ಡಿಪೆಂಡ್ ಆಗಬಾರ್ದು. ವಿ ಮಸ್ಟ್ ಯೂಸ್ ಅವರ್ ಕಾಮನ್ ಸೆನ್ಸ್. ಏನೋ ಕ್ಯಾಲ್ಕುಲೇಟರ್ ಹೇಳುತ್ತೆ, ರಾಂಗ್ ರಾಂಗ್ ತೋರಿಸುತ್ತೆ, ನೀವು ಅದೇ ಬರೆದು ಬಿಡ್ತೀರಾ ಹೇಳಿ. ಇದು ಅರ್ಥ ಆಯ್ತು ನಿಮ್ಗೆ? ಇದು ಬುಕ್ ವ್ಯಾಲ್ಯೂ ಯಾವ ತರ ಮಾಡೋದು, ಮಾರ್ಕೆಟ್ ವ್ಯಾಲ್ಯೂ ಯಾವ ತರ ಮಾಡೋದು. ಇದಕ್ಕೆ ಒಂದು 15 marks ಬರುವಂತ ಕ್ವಶನ್. ಓಕೆನಾ? ಬರ್ಬೋದು. ಇದು 1,30,780. ಇಟ್ಸ್ ನಾಟ್ 1,13,780. ಅದು ಮೂರಲ್ಲ, 1,30,780. ಓಕೆನಾ?